ಪುಲ್ವಾಮಾ ದಾಳಿಗೆ ಭಾರತೀಯ ಸೇನೆ ಪ್ರತಿಕಾರ ತೀರಿಸಿಕೊಂಡಿದೆ ಪಾಕ್ ಆಕ್ರಮಿತ ಕಾಶ್ಮೀರಕ್ಕೆ ನುಗ್ಗಿದ ಭಾರತೀಯ ಯುದ್ಧ ವಿಮಾನಗಳು ಅಲ್ಲಿರುವ ಉಗ್ರರ ಅಡಗು ತಾಣಗಳನ್ನ ನಾಶ ಮಾಡಿವೆ ಎನ್ನಲಾಗಿದೆ ಈ ಮೂಲಕ ಸರ್ಜಿಕಲ್ ಸ್ಟ್ರೈಕ್ ಪಾರ್ಟು ನಡೆಸುವಲ್ಲಿ ಯಶಸ್ವಿಯಾಗಿದೆ ಇದೇ ಮೊದಲ ಬಾರಿಗೆ ಭಾರತೀಯ ವಾಯುಸೇನೆ ವಿಮಾನಗಳು ಪಾಕ್ ಗಡಿಯನ್ನ ದಾಟಿ ದಾಳಿಯನ್ನ ನಡೆಸಿದೆ ಇಂದು ಬೆಳಗಿನ ಜಾವ ಮೂರು ಮೂವತ್ತರ ಸುಮಾರಿಗೆ ದಾಳಿ ನಡೆದಿರುವಂತ ಗಡಿ ನಿಯಂತ್ರಣ ರೇಖೆಯಲ್ಲಿ ಅಡಗಿರುವ ಉಗ್ರರ ತಾಣಗಳ ಮೇಲೆ ದಾಳಿ ನಡೆದಿದೆ ಇನ್ನೂರರಿಂದ ಮುನ್ನೂರರಷ್ಟು ಉಗ್ರರು ದಾಳಿಯಲ್ಲಿ ಸತ್ತಿದ್ದಾರೆ ಎನ್ನಲಾಗ್ತಾ ಇದೆ ಹನ್ನೆರಡು ಮಿರಾಜ್ ಯುದ್ಧ ವಿಮಾನಗಳು ಈ ಒಂದು ದಾಳಿಯಲ್ಲಿ ಪಾಲ್ಗೊಂಡಿದ್ವು ಇತ್ತೀಚೆಗೆ ಕಾಶ್ಮೀರದ ಪುಲ್ವಾಮಾ ಪ್ರದೇಶದಲ್ಲಿ ಪಾಕಿಸ್ತಾನ ಉಗ್ರರು ನಡೆಸಿದ ದಾಳಿಗೆ ನಲವತ್ತು ಭಾರತೀಯ ಯೋಧರು ಹುತಾತ್ಮರಾಗಿದ್ರು ಇದಕ್ಕೆ ಪ್ರತಿಕಾರ ತೀರಿಸಿಕೊಳ್ತೇವೆ ಯೋಧರ ಬಲಿದಾನ ವ್ಯರ್ಥವಾಗೋದಕ್ಕೆ ಬಿಡೋದಿಲ್ಲ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ರು ಇದಾದ ಬೆನ್ನಲ್ಲೇ ಭಾರತದ ಯುದ್ಧ ವಿಮಾನಗಳು ಪಾಕ್ ಪ್ರದೇಶದಲ್ಲಿ ಹಾರಾಟ ನಡೆಸಿರುವುದು ಸಾಕಷ್ಟು ಅನುಮಾನವನ್ನ ಹುಟ್ಟುಹಾಕಿದೆ ಈ ಘಟನೆ ಎರಡು ರಾಷ್ಟ್ರಗಳ ನಡುವೆ ಮೂಡಿರುವ ವೈಮನಸ್ಸನ್ನ ಮತ್ತಷ್ಟು ಹೆಚ್ಚಿಸಿದೆ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಉದ್ವಿಗ್ನ ವಾತಾವರಣ ಸೃಷ್ಟಿಯಾಗಿರುವಂತದ್ದು ಈ ಬಗ್ಗೆ ಟ್ವೀಟ್ ಮಾಡಿರುವ ಮೇಜರ್ ಜನರಲ್ ಆಸಿಫ್ ಗಪೂರ್ ಭಾರತದ ವಿಮಾನಗಳು ಮುಜಾಫರ್ಬಾದ್ ಸೆಕ್ಟರ್ನಲ್ಲಿ ಹಾರಾಟ ನಡೆಸಿದೆ ಪಾಕಿಸ್ತಾನ ವಾಯುಸೇನೆ ಇದಕ್ಕೆ ತಕ್ಕ ಪ್ರತಿಫಲ ಉತ್ತರವನ್ನ ನೀಡಿದೆ ಯಾವುದೇ ರೀತಿಯ ಒಂದು ಜೀವ ಹಾನಿ ಉಂಟಾಗಿಲ್ಲ ಅಂತ ಹೇಳಿದ್ದಾರೆ ಎಸ್ ಪುಲ್ವಾಮಾ ದಾಳಿಗೆ ಭಾರತೀಯ ಸೇನೆ ಪ್ರತಿಕಾರ ತೀರಿಸಿಕೊಂಡಿರುವಂತದ್ದು ಪಾಕ್ ಆಕ್ರಮಿತ ಕಾಶ್ಮೀರಕ್ಕೆ ನುಗ್ಗಿದಂತಹ ಭಾರತೀಯ ಯುದ್ಧ ವಿಮಾನಗಳು ಅಲ್ಲಿರುವ ಉಗ್ರರ ಅಡಗು ತಾಣಗಳನ್ನ ನಾಶ ಮಾಡಿದೆ ಪಾಕಿಸ್ತಾನದ ಮುಖ್ಯ ಉಗ್ರರ ಶಿಬಿರಗಳು ನಾಶವಾಗಿರುವಂತದ್ದು ಈ ಮೂಲಕ ಸರ್ಜಿಕಲ್ ಸ್ಟ್ರೈಕ್ ಎರಡು ನಡೆಸುವಲ್ಲಿ ಭಾರತ ಯಶಸ್ವಿಯಾಗಿದೆ ಅಂತಾನೆ ಹೇಳ್ಬಹುದು ಇನ್ನೂರರಿಂದ ಮುನ್ನೂರಷ್ಟು ಉಗ್ರರು ಈ ಒಂದು ದಾಳಿಯಲ್ಲಿ ನಾಶವಾಗಿದ್ದಾರೆ ಇದೇ ರೀತಿ ಇದೇ ಮೊದಲ ಬಾರಿಗೆ ಭಾರತೀಯ ವಾಯುಸೇನೆ ವಿಮಾನಗಳು ಪಾಕ್ ಗಡಿಯನ್ನ ದಾಟಿ ದಾಳಿಯನ್ನು ನಡೆಸಿರುವಂತದ್ದು ಸುಮಾರು ಒಂದು ಸಾವಿರ ಕೆಜಿಯ ಹತ್ತು ಬಾಂಬ್ಗಳಿಂದ ದಾಳಿ ನಡೆದಿರುವಂತದ್ದು ಪಾಕಿಸ್ತಾನದ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಪಾರ್ಟ್ ಟು ನಡೆದಿದೆ ಬಾಲ್ಕೋಟ್ ಚಾಕೋಟಿ ಹಾಗೆ ಮುಜಫರ್ಬಾದ್ ಉಗ್ರರ ಕೇಂದ್ರಗಳು ಧ್ವಂಸವಾಗಿದೆ ಇಂದು ಬೆಳಗಿನ ಜಾವ ಮೂರು ಮೂವತ್ತರ ಸುಮಾರಿಗೆ ದಾಳಿ ನಡೆದಿದೆ ಗಡಿ ನಿಯಂತ್ರಣ ರೇಖೆಯ ರೇಖೆಯಲ್ಲಿ ಅಡಗಿರುವಂತಹ ಉಗ್ರ ತಾಣಗಳ ಮೇಲೆ ದಾಳಿ ನಡೆದಿರುವಂತದ್ದು ಸುಮಾರು ಇನ್ನೂರರಿಂದ ಮುನ್ನೂರರಷ್ಟು ಉಗ್ರರು ಈ ದಾಳಿಯಲ್ಲಿ ಸತ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹನ್ನೆರಡು ಮಿರಾಜ್ ಯುದ್ಧ ವಿಮಾನಗಳು ದಾಳಿಯಲ್ಲಿ ಒಂದು ಪಾಲ್ಗೊಂಡಿದ್ವು ಇತ್ತೀಚೆಗೆ ಕಾಶ್ಮೀರದ ಪುಲ್ವಾಮಾ ಪ್ರದೇಶದಲ್ಲಿ ಪಾಕಿಸ್ತಾನದ ಉಗ್ರರು ನಡೆಸಿದ ದಾಳಿಗೆ ನಲವತ್ತಕ್ಕೂ ಹೆಚ್ಚು ಭಾರತೀಯ ಯೋಧರು ಹುತಾತ್ಮರಾಗಿದ್ರು ಈ ಒಂದು ದಾಳಿಯ ಪ್ರತೀಕಾರಕ್ಕೆ ಆ ಒಂದು ಪ್ರತಿಕಾರವನ್ನ ತೀರಿಸಿಕೊಳ್ತೇವೆ ಅಂತ ಭಾರತ ಹೇಳ್ತಾ ಇತ್ತು ಆ ಪ್ರತಿಕಾರವನ್ನ ಈ ಒಂದು ದಾಳಿಯ ಮೂಲಕ ತೀರಿಸಿಕೊಂಡಿದೆ ಅಂತಾನೆ ಹೇಳ್ಬಹುದು ಯೋಧರ ಬಲಿದಾನ ವ್ಯರ್ಥವಾಗೋದಕ್ಕೆ ಬಿಡೋದಿಲ್ಲ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ರು ಇದಾದ ಬೆನ್ನಲ್ಲೇ ಭಾರತದ ಯುದ್ಧ ವಿಮಾನಗಳು ಪಾಕ್ ಪ್ರದೇಶದಲ್ಲಿ ಹಾರಾಟ ನಡೆಸಿರೋದು ಸಾಕಷ್ಟು ಅನುಮಾನಕ್ಕೆ ಕೂಡ ಎಡೆ ಮಾಡಿ ಇನ್ನು ಈ ಬಗ್ಗೆ ಈ ಒಂದು ದಾಳಿ ಬಗ್ಗೆ ಟ್ವೀಟ್ ಮಾಡಿರುವಂತಹ ಮೇಜರ್ ಜನರಲ್ ಆಸಿಫ್ ಗಬೂರ್ ಭಾರತದ ವಿಮಾನಗಳು ಮುಜಾಫರ್ಬಾದ್ ಸೆಕ್ಟರ್ ನಲ್ಲಿ ಹಾರಾಟ ನಡೆಸಿವೆ ಪಾಕಿಸ್ತಾನ ವಾಯುಸೇನೆ ಇದಕ್ಕೆ ತಕ್ಕ ಉತ್ತರವನ್ನ ನೀಡಿದೆ ಯಾವುದೇ ಜೀವ ಹಾನಿ ಉಂಟಾಗಿಲ್ಲ ಅಂತ ಹೇಳಿದ್ದಾರೆ ಇನ್ನು ಈ ದಾಳಿಯ ಕುರಿತು ಭಾರತ ಸರ್ಕಾರ ಯಾವುದೇ ರೀತಿಯಾದ ಅಧಿಕೃತ ಮಾಹಿತಿಯನ್ನ ಇನ್ನು ಹೊರಹಾಕಿಲ್ಲ ಇನ್ನೇನು ಸೇನೆ ಹಾಗೆ ವಾಯು ಸೇನೆಗಳು ಸುದ್ದಿಗೋಷ್ಠಿಯನ್ನ ನಡೆಸುವಂತಹ ಸಾಧ್ಯತೆ ಇದೆ ಇನ್ನಷ್ಟು ಮಾಹಿತಿಗಳು ಈ ಒಂದು ದಾಳಿಯ ಕುರಿತು ಬರುವಂತಹ ಸಾಧ್ಯತೆ ಇನ್ನು ಹೆಚ್ಚಿದೆ